ಖಂಡಿತ 2013 2023 ಅದೇ ಆಗ ಕ್ಷೇತ್ರದಿಂದ ಜನ ನನ್ನ ಕೈ ಬಿಟ್ರು ಅಂತ ಆ ಜನರನ್ನ ಜೊತೆ ಯಾವತ್ತೂ ನೀವು ಕೈ ಬಿಟ್ಟಿಲ್ಲ ಎಲ್ಲೋ ಕೆಲವೊಂದು ಫ್ಯಾಕ್ಟರ್ಸ್ಗಳು ಕೆಲಸ ಮಾಡ್ತು ಅದರಿಂದ ನನಗೆ ಹಿನ್ನಡೆ ಆಯ್ತೇ ಹೊರತು ಜನ ನನ್ನ ಕೈ ಬಿಟ್ಟಿಲ್ಲ ಅಂತ ನಾನು ಇವತ್ತು ಹೇಳ್ತೇನೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಶಾರದಾ ಪೂರ್ಯ ನಾಯಕ್ ಅವರಿಗೆ ಎಷ್ಟು ಪ್ಲಸ್ ಆಗ 5 ಸಿಲಿಂಡರ್ ವರ್ಷಕ್ಕೆ ಫ್ರೀ ಕೊಡ್ತೀವಿ ಅನ್ನೋದಿದೆಯಲ್ಲ ಅದು ಬರೀ ಹೆಣ್ಮಕ್ಳಿಗಲ್ಲ ಗಂಡ್ಮಕ್ಳಿಗೂ ಸಹ ತುಂಬಾ ಇಷ್ಟ ಆಗಿದೆ ರಾಜ್ಯದ ಯಾವುದೇ ಕ್ಷೇತ್ರಗಳಿಗೆ ಹೋದ್ರೂ ಕೂಡ ಯಾರು ಎಲ್ಲಬೇಕಾದ್ರು ಗೆಲ್ಲಿ ಸಿಎಂ ಮಾತ್ರ ಕುಮಾರಸ್ವಾಮಿ ಅವರಾಗ್ಲೇ ಅನ್ನೋ ಚರ್ಚೆ ನಡೆ ಜನಸಾಮಾನ್ಯರ ಕೈ ಸಿಗತಕ್ಕಂತ ಸಿಎಂ ಅಂದ್ರೆ ಅವರೇ ಬಡವರ ಬಗ್ಗೆ ಮಧ್ಯಮ ವರ್ಗದವರ ಬಗ್ಗೆ ಕಾಳಜಿ ಇರತಕ್ಕಂತ ವ್ಯಕ್ತಿತ್ವ 2013 ರಲ್ಲಿ ಗೆದ್ದಾಗ 10,000 ಕ್ಕೂ ಅಧಿಕ ಲೀಡ್ ಸೋತಾಗ 3,700 ಕ್ಕೂ ಅವರು ಇದನ್ನ ವಿಶ್ವಾಸನ ಖಂಡಿತ ನಾನು ಶಾಸಕಿಯಾಗಿ ಮುಂದಿನ ದಿನದಲ್ಲಿ ಉಳಿಸಿಕೊಂಡು ಹೋಗತಕ್ಕಂತ ಸಂಪೂರ್ಣ ಪ್ರಯತ್ನ ನನ್ನ ಕಡೆಯಿಂದಂತು ಈ ಹಿಂದೆನೂ ಇತ್ತು ಮುಂದೆನೂ ಇರುತ್ತೆ ಖಂಡಿತ ಒಟ್ಟಾರೆ ನಾವು ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಕುಮಾರಣ್ಣ ಸಿಎಂ ಪ್ರಾದೇಶಿಕ ಪಕ್ಷಕ್ಕಿರೋ ಶಕ್ತಿ ಬೇರೆಯವರಿಗೆ ಇರೋಕೆ ಸಾಧ್ಯನೇ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ನಮಸ್ಕಾರ ವೀಕ್ಷಕರೇ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಇದೀಗ ಕರ್ನಾಟಕ ಟಿವಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕಿ ಜೆಡಿಎಸ್ ನ ಅಭ್ಯರ್ಥಿ ಶಾರದಾ ಪೂರ್ಯ ನಾಯಕ್ ಅವರ ಜೊತೆ ಇದೀವಿ ಮೇಡಮ್ ನಮಸ್ತೆ ನಮಸ್ತೆ 2013 ರಿಸಲ್ಟ್ ಮರುಕಳಿಸುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ 100% ಸರ್ ಖಂಡಿತ 2013 ಏನಿತ್ತು 2023 ಕ್ಕೂ ಅದೇ ಆಗೋದು ಶಾರದಾ ಪೂರ್ಯ ನಾಯಕ್ ಅವರು 2018 ರ ಚುನಾವಣೆಯಲ್ಲಿ ಸೋತರೂ ಕೂಡ ಕ್ಷೇತ್ರವನ್ನ ಬಿಟ್ಟಿಲ್ಲ ಕ್ಷೇತ್ರದ ಜನರ ಜೊತೆಗಿನ ಒಡನಾಟವನ್ನ ಬಿಟ್ಟಿಲ್ಲ ಕ್ಷೇತ್ರದಿಂದ ಜನ ನನ್ನ ಕೈ ಬಿಟ್ರು ಅಂತ ಆ ಜನರನ್ನ ಜೊತೆ ಯಾವತ್ತೂ ನೀವು ಕೈ ಬಿಟ್ಟಿಲ್ಲ ಇಲ್ಲ ಇಲ್ಲ ನಾನು ಹಿಂದೆನೂ ಹೇಳಿದಿನಿ ಜನ ನನ್ನ ಕೈ ಬಿಟ್ಟಿಲ್ಲ ಜನ ಕೈ ಬಿಟ್ಟಿದ್ರೆ 65,000 ಮತ ತಗೊಳ್ಳಕ್ಕೆ ಸಾಧ್ಯ ಇರಲಿಲ್ಲ ಎಲ್ಲೋ ಕೆಲವೊಂದು ಫ್ಯಾಕ್ಟರ್ಸ್ಗಳು ಕೆಲಸ ಮಾಡ್ತು ಅದರಿಂದ ನನಗೆ ಹಿನ್ನಡೆ ಆಯ್ತೇ ಹೊರತು ಜನ ನನ್ನ ಕೈ ಬಿಟ್ಟಿಲ್ಲ ಅಂತ ನಾನು ಇವತ್ತು ಹೇಳ್ತಾ ಇದೀನಿ ಅದು ನಿಮಗೆ ಜನರ ಮೇಲೆ ಇರುವಂತ ವಿಶ್ವಾಸ ಮತ್ತೊಂದು ಕಡೆ ಪಂಚರತ್ನ ಯಾತ್ರೆ ಅದರ ಗ್ರಾಫ್ ಕಳೆದ 4 ತಿಂಗಳಗಳಿಂದ ರಾಜ್ಯದಲ್ಲಿ ಜೆಡಿಎಸ್ ಗೆ ಹೊಸ ಚೇತನವನ್ನ ಕೊಟ್ಟಿದೆ ಅದು ಶಿವಮೊಗ್ಗ ಗ್ರಾಮಾಂತರದಲ್ಲಿ ಶಾರದಾ ಪೂರ್ಯ ನಾಯಕ್ ಅವರಿಗೆ ಎಷ್ಟು ಪ್ಲಸ್ ಆಗುತ್ತೆ 100% ಆಗುತ್ತೆ ಸರ್ ಅವರು ಒಳ್ಳೊಳ್ಳೆ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಕುಮಾರಣ್ಣ ವಿಶೇಷವಾಗಿ ನಾನು ಓಡಾಡ್ತಿದ್ದೀನಲ್ಲ ಈಗ 5 ಸಿಲಿಂಡರ್ ವರ್ಷಕ್ಕೆ ಫ್ರೀ ಕೊಡ್ತೀವಿ ಅನ್ನೋದಿದೆಯಲ್ಲ ಅದು ಬರೀ ಹೆಣ್ಮಕ್ಳಿಗಲ್ಲ ಗಂಡ್ಮಕ್ಳಿಗೂ ಸಹ ತುಂಬಾ ಇಷ್ಟ ಆಗಿರೋದು ರಾಷ್ಟ್ರೀಯ ಪಕ್ಷಗಳು ಪ್ರಣಾಳಿಕೆಯಲ್ಲಿ ಭರವಸೆಯನ್ನ ನೀಡ್ತಾರೆ ಒಂದಷ್ಟು ಭರವಸೆಗಳನ್ನ ಪೂರೈಸ್ತಾರೆ ಒಂದಷ್ಟು ಬಾಕಿ ಆಗುತ್ತೆ ಆದರೆ ಪ್ರಾದೇಶಿಕ ಪಕ್ಷವಾಗಿ ಅದರ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ರೈತರ ಸಾಲವನ್ನ ಮನ್ನಾ ಮಾಡಿದ್ದು ಇದು ಇಡೀ ದೇಶದಲ್ಲೇ ಅತಿ ದೊಡ್ಡ ಸಾಧನೆ ರಾಜ್ಯದ ಯಾವುದೇ ಕ್ಷೇತ್ರಗಳಿಗೆ ಹೋದ್ರೂ ಕೂಡ ಯಾರು ಎಲ್ಲಬೇಕಾದ್ರೂ ಗೆಲ್ಲಿ ಸಿಎಂ ಮಾತ್ರ ಕುಮಾರಸ್ವಾಮಿ ಅವರಾಗ್ಲೇ ಅನ್ನೋ ಚರ್ಚೆ ನಡೀತಾ ಇದೆ ಸಹಜನಲ್ಲ ಸರ್ ಒಳ್ಳೆ ವ್ಯಕ್ತಿ ಜನಸಾಮಾನ್ಯರ ಕೈ ಸಿಗತಕ್ಕಂಥ ಸಿಎಂ ಅಂದರೆ ಅವರೇ ರೈತರ ಪರವಾಗಿ ಮಹಿಳೆಯರ ಪರವಾಗಿ ವೃದ್ಧ ಜನರಾದಿಂದನೂ ಹಿಡಿದು ವಿದ್ಯಾರ್ಥಿಗಳವರೆಗೂ ಯೋಚನೆ ಮಾಡ್ತಕ್ಕಂಥವ್ರು ಅಂದರೆ ಕುಮಾರಣ್ಣ ಬಡವ್ರ ಬಗ್ಗೆ ಮಧ್ಯಮ ವರ್ಗದವ್ರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿತ್ವ ಹಾಗಾಗಿ ಸಹಜವಾಗಿ ಅವರು ಸಿಎಂ ಆಗಬೇಕು ಅಂತ ಬಯಸ್ತಿದ್ದಾರೆ ಅದೇ ಕೆಲವೊಂದು ಕಡೆಗೆ ಒಳ್ಳೆ ಅಭ್ಯರ್ಥಿಗಳು ಕಡೆಯಿಂದ ಸ್ವಲ್ಪ ಹಿನ್ನಡೆ ಸಿಗದೇ ಇರೋದ್ರಿಂದ ಕೆಲವೊಂದು ಹಿನ್ನಡೆ ಆಗಿರ್ಬೋದು ಬಟ್ ಈಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅವ್ರದೇ ಆದ ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಖಂಡಿತ ನಮ್ಮ ಕನಸು ಎಲ್ಲರ ಕರ್ನಾಟಕದ ಜನರ ಕನಸು ನನಸಾಗುತ್ತೆ ನಾವು ಕೂಡ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ ವೋಟಿಂಗಿಗೆ ಕೆಲವೇ ದಿನಗಳು ಕೊನೆ ಕ್ಷಣದಲ್ಲಿ ಕೂಡ ಶಾರದಾ ಪೂರ್ಯ ನಾಯಕ್ ಅವರ ನಾಯಕತ್ವವನ್ನು ಒಪ್ಪಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಎಲ್ಲೇ ಹೋದ್ರೂ ಕೂಡ ಹ್ಯೂಜ್ ರೆಸ್ಪಾನ್ಸ್ ಅದು ಕೊನೆ ಕ್ಷಣದಲ್ಲಿ ತುಂಬಾನೇ ನಿಮ್ಮ ಕೈಯನ್ನ ಬಲಪಡಿಸ್ತಾ ಇದ್ದಾರೆ ಜನ ಹೌದು ಖಂಡಿತ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಪಬ್ಲಿಕ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ ಎಲ್ಲಿ ಹೋದ್ರೂ ಪಾಪ ಇಲ್ಲ ನಾವು ಕಳೆದ ಬಾರಿ ಮಾಡ್ಕೊಂಡ್ರೂ ತಪ್ಪನ್ನು ಈ ಬಾರಿ ಮಾಡಲ್ಲ ಅನ್ನೋ ಭಾವನೆ ಬಹಳಷ್ಟು ಜನಗಳಲ್ಲಿದೆ ಪಾಪ ನಮಗೆ ಬಂದು ಹೇಳ್ತಾರೆ ಪಾಪ ಹೊರಗಡೆ ಒಂದಷ್ಟು ಜನರನ್ನ ಮಾತಾಡಿಸ್ತೆ 2013 ರಲ್ಲಿ ಗೆದ್ದಾಗ 10,000 ಕ್ಕೂ ಅಧಿಕ ಲೀಡ್ ಸೋತಾಗ 3,700 ಕ್ಕೂ ಕನಿಷ್ಠ ಅಂದ್ರೆ ಕೆಲವೇ ಅಂತರಗಳ ಸೋಲು ಈ ಸಲ 25,000 ಕ್ಕೂ ಅಧಿಕ ಲೀಡ್ ಅಲ್ಲಿ ಗೆಲ್ಲಿಸ್ತೀನಿ ಅಂತ ನಾವು ಹೇಳ್ತಾ ಇಲ್ಲ ಜನ ನಾನು ಜನಕ್ಕೆ ಧನ್ಯವಾದಗಳು ಹೇಳ್ತೀನಿ ಅಷ್ಟೊಂದು ಲೀಡ್ ತಗೊಂಡ್ರೆ ಇಂದ ಅದಕ್ಕಿಂತ ಜಾಸ್ತಿ ಇನ್ನೇನು ಹೇಳೋಕ್ಕಾಗಲ್ಲ ಅವರು ಇದನ್ನ ವಿಶ್ವಾಸನ ಖಂಡಿತ ನಾನು ಶಾಸಕಿಯಾಗಿ ಮುಂದಿನ ದಿನದಲ್ಲಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಸಂಪೂರ್ಣ ಪ್ರಯತ್ನ ನನ್ನ ಕಡೆಯಿಂದಂತೂ ಈ ಹಿಂದೆನೂ ಇತ್ತು ಮುಂದೆನೂ ಇರುತ್ತೆ ಮತ್ತೊಂದು ಕಡೆ ಶಾರದಾ ಪೂರ್ಯ ನಾಯಕ್ ಅವ್ರನ್ನ ಶಾಸಕಿಯಾಗಿ ನಾವು ಮಾಡ್ತೀವಿ ಕುಮಾರಣ್ಣ ಸಿಎಂ ಆಗ್ತಾರೆ ಅವರು ಶಾರದಾ ಪೂರ್ಯ ನಾಯಕ್ ಅವ್ರನ್ನ ಸಚಿವರನ್ನಾಗಿ ಮಾಡ್ತಾರೆ ಅನ್ನೋ ಚರ್ಚೆ ಅಂದ್ರೆ ಇದು ಯಾವುದು ಅತಿಶಯೋಕ್ತಿ ಅಲ್ಲ ನಿಮ್ಮ ಬಗ್ಗೆ ಸಮ್ಮಿಶ್ರ ಸರ್ಕಾರ ಬರುತ್ತೆ ಕುಮಾರಸ್ವಾಮಿ ಸಿಎಂ ಆಗ್ತಾರೆ ಆ ಸಚಿವ ಸಂಪುಟದಲ್ಲಿ ನೀವು ಇರ್ತೀರಾ ಅನ್ನೋದು ಕೂಡ
ಬೆಂಗಳೂರಲ್ಲಿ ನಾವುಗಳೇ ಅಂತ ಅಲ್ಲ, ಒಂದಷ್ಟು ಜನ ಪತ್ರಕರ್ತರು ಮಾತಾಡುವಾಗ ಚರ್ಚೆ ಆಗೋ ವಿಷಯ ಅದು ಸಹಜ ಅಲ್ಲ. ಕುಮಾರಣ್ಣರ ಬಾಯಿಂದನೂ ಬಂದಿದೆ, ಎಲ್ಲ ಕಡೆಗೂ ಹೇಳಿದ್ದಾರೆ, ಎಲ್ಲ ಕಡೆಗೂ ಅವ್ರು ಹೇಳಿದ್ದಾರೆ. ಸೀನಿಯರು ಲೇಡೀಸಲ್ಲಿ ನಾನಿರೋದ್ರಿಂದ ಸಹಜವಾಗಿ ಅವ್ರು ಹೇಳ್ತಾರೆ, ತಪ್ಪೇನಿಲ್ಲ. ಈ ಬಾರಿಯ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಫಲಿತಾಂಶ ಮಾಡ್ತಾರೆ? ನಮ್ಮದು ಒಂದು ಭದ್ರಾವತಿ, ನಮ್ಮ ಐನೂರು ಮಂಜಣ್ಣರದು ಚೆನ್ನಾಗಿ ಆಗ್ತಾ ಇದೆ ಈಗ 100% ಅವ್ರದ್ದು ಒಂದು ರಿಸಲ್ಟ್ ನಮ್ಗೆ ಸಿಗುತ್ತೆ. ಹಾಗಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಹಿಂದೆನೂ 2013ರಲ್ಲಿ 3 ಜನ ಇದ್ವಿ, 2023ರಲ್ಲೂ 3 ಜನ ಇರ್ತೀವಿ. ಮೂರಂತೂ ಕನ್ಫರ್ಮ್ ಅನ್ನೋ ಲೆಕ್ಕಾಚಾರದಲ್ಲಿದ್ರ. ಒಟ್ಟಾರೆ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಸ್ಥಾನಗಳು ಎಷ್ಟಾಗಿರುತ್ತೆ? ಕುಮಾರಸ್ವಾಮಿ ಅವರು 123 ಇಟ್ಕೊಂಡಿದ್ದೀವಿ, ಅದನ್ನು ರಾಜ್ಯದ ಲೀಡರ್ ಹೇಳಬೇಕು ಅಕ್ಯುರೇಟ್ ಆಗಿ. ನನ್ನ ಆಸೆನೂ ಇರುತ್ತೆ, ನನ್ನ ರಾಜ್ಯದ ಲೀಡರ್ ಹೆಂಗೆ ಹೇಳ್ತಾರೋ ಹಾಗೆ ಆಗಲಿ ಅಂತೇಳಿ. ಖಂಡಿತ ಒಟ್ಟಾರೆ ನಾವು ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಕುಮಾರಣ್ಣ ಸಿ ಎಂ ಆಗ್ತಾರೆ. ನಾವು ಏನು ಬಯಸ್ತಿದ್ದೀವಿ ಅಂತೇಳಿದರೆ, ಪ್ರಾದೇಶಿಕ ಪಕ್ಷ ಏಕೀಯವಾಗಿ ಬಂದುಬಿಟ್ರೆ ಅದಕ್ಕಿರೋ ಶಕ್ತಿನೇ ಬೇರೆ. ಆದರೆ ಇನ್ನೂ ಜನ ನಮ್ಮಗಳನ್ನ ಕರ್ನಾಟಕ ಜನಕ್ಕೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ, ಅಥವಾ ಸರಿಯಾದ ಅಭ್ಯರ್ಥಿಗಳ ಕೊರತೆ ಕೆಲವೊಂದು ಭಾಗದಲ್ಲೂ ಆಗಿರ್ಬೋದು ನಮಗೆ. ಪ್ರಾದೇಶಿಕ ಪಕ್ಷಕ್ಕಿರೋ ಶಕ್ತಿ ಬೇರೆಯವ್ರಿಗಿರೋಕ್ಕೆ ಸಾಧ್ಯನೇ ಇಲ್ಲ. ರೈತರ ಸಮಸ್ಯೆಗಳನ್ನು ರೈತರ ಮಗ ಮಾತ್ರ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. JDSಗೆ ಪ್ರಾಣ ಕೊಡುವಂಥ ಕಾರ್ಯಕರ್ತರಿದ್ದಾರೆ, ಆದರೆ ಓಟಾಗಿ ಕನ್ವರ್ಟ್ ಆಗುವಾಗ ಕೆಲವರು ಯಾಮಾರ್ತಿದ್ರು. ಈ ಬಾರಿ ಆ ಸನ್ನಿವೇಶ ಬರೋದಿಲ್ಲ. ಕುಮಾರಸ್ವಾಮಿ ಅವ್ರ ಜೊತೆ ನಾನು ಮಾತಾಡುವಾಗ ಕೂಡ ಅದೇ ಹೇಳಿದ್ದವರು, ಇಲ್ಲ ರಾಜ್ಯದ ಯಾವುದೇ ಭಾಗಕ್ಕೋದ್ರೂ ರೆಸ್ಪಾನ್ಸ್ ಇದೆ, ನಾವು ಎಷ್ಟು ಸ್ಥಾನಗಳನ್ನ ಗೆಲ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರಬಲ ಎದುರಾಳಿಗಳನ್ನು ಸೋಲ್ಸೋದರಲ್ಲಿ ನಮ್ಮ ಪಕ್ಷ ಈ ಬಾರಿ ಪ್ರಮುಖ ಪಾತ್ರ ವಹಿಸುತ್ತೆ. ಎಸ್ಪೆಷಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಟಿಕೆಟ್ ಫೈನಲ್ ಆದಮೇಲೆ ನಿಮಗೆ ಆದಂಥ ಪಾಸಿಟಿವ್ಗಳು, ನಿಮಗೆ ಪ್ರಮುಖ ಪಕ್ಷದ ನಾಯಕರುಗಳು ಬಂದರು, ನಿಮ್ಮ ಪಕ್ಷವನ್ನು ಬಲಪಡಿಸುತ್ತೆ. ಪಕ್ಷದ ನಾಯಕರು ಬಂದರು ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲಿ ಲೋಕಲ್ಲಾಗಿ ನಾವು ಸಹ ಒಂದು ಒಳ್ಳೆಯ ಹೆಸರನ್ನ ಇಟ್ಕೊಂಡಿರೋದ್ರಿಂದ ಅವರು ನಮ್ಮ ನಾಯಕತ್ವನ ಅವರು ಪಾಪ ಒಪ್ಕೊಂಡು ಬಂದಿರೋದು. ಏನು ನಾವು ಒಂಥರ ಉಡಾಫೆಯಲ್ಲಿ ಇದ್ದಿದ್ದರೆ ಬಹುಶಃ ನಮ್ಮನ್ನು ಅವರು ನೋಟದಲ್ಲಿ ಹೋಗ್ತಿತ್ತೇನೋ, ಗ್ರಾಮಾಂತರ ಒಪ್ಕೊಂಡು ಬಂದಿದ್ದಾರೆ. ಅವರೆಲ್ಲರ ವಿಶ್ವಾಸನೂ ಖಂಡಿತ ಉಳಿಸ್ಕೊಂಡು ಹೋಗ್ತೀವಿ. ಮತ್ತೊಂದು ಕಡೆ ಕೆಲವೇ ದಿನಗಳ ಆಟ, ಕಳೆದ 5 ವರ್ಷಗಳ ನಿಮ್ಮ ಅವಿರತ ಪ್ರಯತ್ನಕ್ಕೆ ಇನ್ನು 10-12 ದಿನಗಳಲ್ಲಿ ಫಲಿತಾಂಶ ಬರುವಂಥ ಸಮಯ. ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ, ಎಷ್ಟು ವಿಶ್ವಾಸದಲ್ಲಿ ಮುನ್ನುಗ್ತಾ ಇದ್ದೀರಾ? 100% ಕಾನ್ಫಿಡೆನ್ಸಲ್ಲಿದ್ದೀನಿ. ಈ ಸರಿ ನನ್ನ ಕ್ಷೇತ್ರದ ವೈಯಕ್ತಿಕವಾಗಿ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ವಾಲಂಟಿಯರ್ ಆಗಿ ದುಡಿತಾ ಇದ್ದಾರೆ ಎಲ್ಲ ಕಡೆಗೂ. ಎಲ್ಲದಕ್ಕೂ ನನ್ನನ್ನೇನು ಕಾಯ್ತಾ ಇಲ್ಲ, ಅವರವ್ರ ಕ್ಷೇತ್ರದಲ್ಲಿ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕಷ್ಟ ಇಲ್ಲ, ಜನಗಳ ಹತ್ರ ತಲುಪ್ತಾ ಇದೆ ಎಲ್ಲ ವಿಚಾರ. ಶಿವಮೊಗ್ಗ ಗ್ರಾಮಾಂತರದ ವಿಚಾರಕ್ಕೆ ಬರೋದಾದ್ರೆ, ಶಾರದಾಪುರ ನಾಯಕ ಅವರ ವಿಚಾರದಲ್ಲಿ ಯಾವುದೇ ಅನುಮಾನ ಇಲ್ಲ ಕಾರ್ಯಕರ್ತರುಗಳಿಗೆ, ಮತದಾರರಿಗೆ. ಆದರೆ ಒಟ್ಟಾರೆ JDS ಪಕ್ಷದ ವಿಚಾರಕ್ಕೆ ಬಂದರೆ, ಒಂದು ಕಡೆ ಪಂಚರತ್ನ ಯಾತ್ರೆ ತುಂಬ ದೊಡ್ಡ ಪಾಸಿಟಿವ್, ಮತ್ತೊಂದು ಕಡೆ 92 ವರ್ಷದಲ್ಲಿ ದೇವೇಗೌಡ ಅವರ ಪ್ರಚಾರ ಮಾಜಿ ಪ್ರಧಾನಿಗಳದು, ಮತ್ತೊಂದು ಕಡೆ ಇದ್ದ ಒಂದೇ ಒಂದು ಸಮಸ್ಯೆ ಹಾಸನ JDS ಟಿಕೆಟ್ ವಿಚಾರ, ಅದು ಬಗೆಹರಿತು. ಯಾವ ಕಡೆಯಿಂದ ನೋಡಿದ್ರು ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್. ಅದು ರಾಜ್ಯದಲ್ಲಿ JDSಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ತದೆ? 100% ಹೆಲ್ಪ್ ಆಗುತ್ತಲ್ಲ ಸರ್, ಎಲ್ಲನೂ ಚೆನ್ನಾಗಿ ಸಾಕ್ತಾ ಇದೆಯಲ್ಲ, ಹಾಗಾಗಿ ನಮ್ಗೆ ಹೆಲ್ಪ್ ಆಗಿದೆ ಅದು. ಎಲ್ಲ ಯಾವುದೋ ಇದು ಹಾಸನದೊಂದು ತುಂಬ ಕಡೆ ಮಾತಾಡ್ಕೊಳ್ತಾ ಇದ್ರು. ಇವತ್ತು ಅವರು ಸಹ ಪಾಪ ಅವರೇ ನಿಂತ್ಕೊಂಡು ನನ್ನ ಮಗ ಅಂತೇಳಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ, ಭವಾನಿ ಮೇಡಮ್ ಅವರು ಸಹ. ಹಾಗಾಗಿ ಸಮಸ್ಯೆ ಎಲ್ಲೂ ಇಲ್ಲ. ಮಧ್ಯದಲ್ಲಿ ಯಾರ್ಯಾರೋ ಕ್ರಿಯೇಟ್ ಮಾಡ್ಕೊಂಡಿದ್ದೊಂದು ದೊಡ್ಡದು ಮಾಡ್ಕೊಂಡಿದ್ರು ಬಿಟ್ಟರೆ ಬೇರೆ ಏನಿಲ್ಲ, ಎಲ್ಲ ಕಡೆಗೂ ಸಹ ಚೆನ್ನಾಗಿ ಹೋಗ್ತಾರೆ, ಸ್ಮೂತಾಗಿ. ಬ್ಯುಸಿ ಇದ್ದೀರಾ, ನಿಮ್ಮ ಟೈಮ್ ಜಾಸ್ತಿ ತೊಗೊಳಲ್ಲ. ಒಂದು ಕಡೆ 500 ಮಂಜುನಾಥ್, ಇನ್ನೊಂದು ಕಡೆ ಪ್ರಸನ್ನ ಕುಮಾರ್, ಅವರಿಬ್ಬರ ಸೇರ್ಪಡೆ ಶಿವಮೊಗ್ಗ ನಗರದಲ್ಲಿ ಕೂಡ JDS ಫಲಿತಾಂಶವನ್ನು ಮಾಡುತ್ತೆ ಅನ್ನೋ ಒಂದು ಹೊಸ ಹುಮ್ಮಸ್ಸಿನ ಜೊತೆಗೆ ಅದು ಶಿವಮೊಗ್ಗ ಗ್ರಾಮಾಂತರಕ್ಕೂ ಕೂಡ ಹೆಚ್ಚಿನ ಬಲ ಬರುತ್ತೆ ಅನ್ನೋ ಲೆಕ್ಕಾಚಾರ. ಹಾಂ ಸರ್, ಕಣ್ಣೆ 100% 500 ಮಂಜುನಾಥ್ ಅವರು ನನ್ನ ಕಾನ್ಸ್ಟಿಟ್ಯುವೆನ್ಸಿ 500 ಗ್ರಾಮದವ್ರೆ. ಇನ್ನು KB ಪ್ರಸನ್ನ ಕುಮಾರು ಏನಾಗುತ್ತೆ, ಗ್ರಾಮಾಂತರ ಶಿವಮೊಗ್ಗ ಒಂಥರ ಅಕ್ಕಪಕ್ಕ ಇದ್ದೀವಿ, ಅಣ್ಣ ತಮ್ಮಂತಾರೆ, ಹಾಗಾಗಿ ಅದರದ್ದು ನಮಗೆ ಪ್ಲಸ್ ಆಗಿ ಆಗುತ್ತೆ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಕರ್ನಾಟಕ TV ಮೂಲಕ ಏನಾದ್ರು ಹೇಳೋದಾದ್ರೆ? ನನ್ನ ಕ್ಷೇತ್ರದ ಮತದಾರರಿಗೆ ಎಲ್ಲರೂ ದಯವಿಟ್ಟು ನಿಮ್ಮ ಅತ್ಯಮೂಲವಾದ ಮತಗಳನ್ನು ಭಾಳಷ್ಟು ಯೋಚನೆ ಮಾಡಿ ಚಲಾಯಿಸಿ. ಯಾವುದೇ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾಕೆ ಇವ್ರನ್ನೇ ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಪ್ರಶ್ನೆ ನಿಮ್ಮ ಆತ್ಮಕ್ಕೆ ನೀವು ಹಾಕ್ಕೊಂಡ್ರೆ 100% ಅದರಲ್ಲಿ ಶಾರದಾಪುರ ನೆಕರೆ ಕಾಣ್ತಾರೆ. ದಯವಿಟ್ಟು ನಾನು ಇನ್ನೊಂದ್ಸರಿ ಈ ಕ್ಷೇತ್ರಕ್ಕೆ ಸೇವಾ ಸಂಸ್ಥೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ. ವೀಕ್ಷಕರೇ, ಕರ್ನಾಟಕ TV ಪ್ರತಿ ವಿಡಿಯೋ ಕೊನೆಯಲ್ಲಿ ಹೇಳ್ತಿರ್ತೀವಿ, ದಯವಿಟ್ಟು ಯೋಗ್ಯರನ್ನ ವಿಧಾನಸೌಧ ಮೆಟ್ಟಿಲನ್ನ ಹತ್ತುವಂತೆ ಮಾಡಿ. ಹಣ ಮಾಡೋರಿಗೆ, ಭ್ರಷ್ಟರಿಗೆ, ಜಾತಿ ರಾಜಕಾರಣ ಮಾಡೋರಿಗೆ ಅಲ್ಲ. ನಿಮಗೆ ಗೊತ್ತಿರುತ್ತೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಅಂತ. ನಿಮ್ಮ ಮತವನ್ನ ದಾನ ಮಾಡಿ, ಇದು ಮತದಾನ, ಮತ ಮಾರಾಟ ಅಲ್ಲ. ಇದು ಕರ್ನಾಟಕ TV ಕಳಕಳಿ. ಧನ್ಯವಾದಗಳು.